ಭಾಗಗಳಲ್ಲ, ಅವರೆಲ್ಲ ಆಕಾಶಕ್ಕೆ ಹಾರಿ ಹೋದಂತೆ. ಅನ್ಯಾಯ ಧರ್ಮ ಅತ್ಯಾಚಾರ ಗೋಮುಖ ವ್ಯಾಕರಣಗಳು ಈ ಕರುಣದ ದೃಷ್ಟಿಗೆ ಬಿದ್ದರೆ ಗಗನಕ್ಕೆ ಹಾರಿ ಹೋಗೋದು ಅವರ ಪ್ರಾಣ ಪಕ್ಷಿ. ಈ ಕರುಣ ಕಾಯಿಟ್ಟರೆ ಕೊಡುಗು ಹೊಡೆದಂತೆ, ಕಣ್ಣಿಟ್ಟರೆ ಕೋಲ್ ಮುಂಚಿನಂತೆ, ಶ್ರೀಮಂತರದ ಸೋಗು ಹಾಕಿಕೊಂಡು ಪರದಾರಿಯ ಸೀರೆ ಹಿಡಿದು ಮೈಸೂರು ಮಾಡಲು ನಿಂತವರು ಕೊಂಡ ಚಂದ ಆಡಲು ಹುಟ್ಟದ ಕುಳೆಯಿಂದ ನ್ಯಾಯದ ಕಕ್ಕ ಹಿಡಿದು ಅನ್ಯಾಯ ಮಾಡಲು ತರಗಿಳಿದು ಬಂದ ಒಂದು ಮಹಾಭಾರತದಲ್ಲಿ
ನೀವು ಮಾಡುತ್ತಿರುವ ನ್ಯಾಯ ಅಕ್ರಮಗಳಿಗೆ ಅಡಿಪಾಯ ಹಾಕಿ ಕರ್ಣ ತುಂಬಿದ ಈ ಊರಲ್ಲಿ ಕರ್ಣ ತುಂಬಿದ ತರ ವೇಗ ಸರ್ಕಾರ ಸಹವಾಸ ಇಪ್ಪಾಗ ಮಾಡಿ ಆ ಸಮುದ್ರದಲ್ಲಿರುವ ಸದತ್ತುಗಳನ್ನು ಹರಿತಗೆದು ಸಂಹಾಸ ಮಾಡದೆ ಈ ಕರುಡನ ಗುರಿ ಗುರಿ ಒಂದು ಗುಬ್ಬಚ್ಚಿಯೋ ಸಮುದ್ರದ ದಂಡೆಯ ಮರದ ಮೇಲೆ ಇಟ್ಟ ಮಟ್ಟಿ ಸಮುದ್ರಕ್ಕೆ ಜಾರಿ ಗುಬ್ಬಚ್ಚಿಯು ಸಮುದ್ರದ ನೀರನ್ನು ತನ್ನ ರೆಕ್ಕೆಗಳಿಂದ ಪಕ್ಕಕ್ಕೆ ದೂಡುತ್ತ ಇಟ್ಟ ಮಟ್ಟಿಯನ್ನು ತೆಗೆದುಕೊಳ್ಳಬೇಕೆಂದು ಕಷ್ಟಪಡುತ್ತಿತ್ತು. ಅದನ್ನು ನೋಡಿ ಸಮುದ್ರಕ್ಕೆ ಖುಷಿಯಾಗುತ್ತಿತ್ತು. ರೆಕ್ಕಿಗೆ ಚೆಲ್ಲಾಟ ಇಳಿಯ ಪ್ರಾಣ ಸಂಕಟ ಪ್ರಯತ್ನ ಮಾಡುತ್ತಲೇ ಇತ್ತು. ಆ ಸಮಯದಲ್ಲಿ ಆಕಾಶದಲ್ಲಿ ಗರುಡನ ದಿವ್ಯ ದೃಷ್ಟಿಯಿಂದ ದೃಶ್ಯವನ್ನು ಕಂಡು ಪಾತಾಳದಲ್ಲಿ ವಿಷ ಸರ್ಪಗಳು ಅಡಗಿಕೊಂಡಿದ್ದವು. ಆ ವಿಷ ಸರ್ಪಕ್ಕೆ ಅರುವಾಯಿತು, ನಾನು ಮೇಲಕ್ಕೆ ಬಂದರೆ ನನ್ನ ಮರಣ ಖಚಿತ ಎಂದು ನೋಡಿದ್ರೆ ಶ್ರೀಮಂತನ ಮತ್ತು ಅಹಂಕಾರದಿಂದ ಮಾತನಾಡಿದರು. ಆ ವಿಷ ಸರ್ಪಕ್ಕೆ ಸಾವು ಸಮೀಪಿಸಿದಂತೆ ನಿನ್ನ ಬೆಣ್ಣ ಹಿಂದೆ ನಿನ್ನ ಸಾವು ಮೂರ್ಖ
ನೀ ತೋರಿಸುವ ಪಿಸ್ತೂಲಿಗೆ ಹೆದರುವ ಗಂಡು ನಾನಲ್ಲ, ಈ ನಿನ್ನ ಚೋಟುದ ಪಿಸ್ತೂಲಿನಿಂದ ಹಾರಿಸಿಕೊಂಡು ನನ್ನನ್ನೇನು ಮಾಡುವುದಿಲ್ಲ. ನಾನು ಸತ್ಯಕ್ಕಾಗಿಯೇ ಹೋರಾಡು, ಮೋಸದ ಮುಖವಾದ ಧರಿಸಿ ಬದುಕುವರು ನೀವು, ಸಾವಿನ ಭಯ ನಿಮಗೆ, ಸತ್ಯದ ದಾರಿ ನಡೆಯುವ ನನಗಿಲ್ಲ ಭಯ. ಇದೇ ಅನ್ಯಾಯವನ್ನು ಮುಂದುವರಿಸಿದ್ದೆ, ಆದರೆ ನಿಮ್ಮ ತಾಯಿ ಕರುಡನ ಕೈಯಲ್ಲಿ ನೆನಪಿರಲಿ. ಗುಡ್ ಬೈ. ಈರಣ್ಣ ಶಿಸನಳ್ಳಿಯವರು ಯಾದಿ ಬುಕ್ ಮಾಡ ಬರೆಯ ಕಟ್ಟಾರ.